ಬಿಎಂಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿ ಕಾರಿನಲ್ಲಿ ಬೆಂಕಿ ಹೊತ್ತಿಕೊಂಡಿರುವಂತ ಘಟನೆ ನಡೆದಿದೆ. ವೇಗವಾಗಿ ಹಿಂಬದಿಯಿಂದ ಬಂದಂತ ಕಾರು ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭ ಬೆಂಕಿ ಹೊತ್ತಿಕೊಳ್ಳುತ್ತ ನಡು ರಸ್ತೆಯಲ್ಲಿ ನೋಡ ನೋಡ್ತಾ ಇದ್ದಂತೆ ಕಾರಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಗಳೂರಿನ ನಾಯಂಡಹಳ್ಳಿಯ ರಿಂಗ್ ರಸ್ತೆಯಲ್ಲಿ ನಡೆದಿರುವಂತ ಘಟನೆ ಇದು. ವೇಗವಾಗಿ ಬಂದಂತ ಕಾರ್ ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆಯುತ್ತೆ, ತಕ್ಷಣ ಬೆಂಕಿ ಹೊತ್ತಿಕೊಳ್ಳುತ್ತೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಿಲ್ಲಿಸಿದ್ದಾರೆ. ಬಿಎಂಟಿಸಿ ಬಸ್ಗೆ ಕಾರು ಡಿಕ್ಕಿಯಾದ ಪರಿಣಾಮ ಕಾರಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದು ಹೋಗಿದೆ. ಕಾರು ವೇಗವಾಗಿ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಕಾರು ಬಂದು ನೋಡ ನೋಡ್ತಾ ಇದ್ದಂತೆ ನಡು ರಸ್ತೆಯಲ್ಲಿ ಕಾರಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದು. ಬೆಂಗಳೂರಿನ ನಾಯಂಡಹಳ್ಳಿಯ ರಿಂಗ್ ರಸ್ತೆಯಲ್ಲಿ ನಡೆದಿರುವಂತ ಘಟನೆ ಇದು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ನವಿಕ ದೃಶ್ಯದಲ್ಲಿ ಗಮನಿಸಬಹುದು, ಕಾರು ಸಂಪೂರ್ಣ ಹೊತ್ತಿ ಉರಿದು ಹೋಗಿರುವಂತ ದೃಶ್ಯ ಇದು. ಇಲ್ಲಿ ಬಸ್ ಹೋಗ್ತಾ ಇತ್ತು, ಮುಂದೆ ಹಿಂಬದಿಯಿಂದ ಕಾರು ವೇಗವಾಗಿ ಬಂದು ಕಂಟ್ರೋಲ್ ತಪ್ಪಿತು ಅಂತ ಅನ್ಸುತ್ತೆ. ಬಸ್ಸಿಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತೆ. ಆ ಗುದ್ದಿದ ರಭಸಕ್ಕೆ ಕಾರಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಬೆಂಕಿ ಕಾಣಿಸಿಕೊಂಡು ಇಡೀ ಕಾರನ್ನೇ ಆವರಿಸಿಕೊಳ್ಳುತ್ತೆ. ಆ ಬೆಂಕಿ ಕಾರು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗುತ್ತೆ. ನಂತರ ಅಲ್ಲಿ ಅಕ್ಕಪಕ್ಕದ ವಾಹನ ಸವಾರರು ಕೂಡ ಆತಂಕ ಎದುರಾಗಿತ್ತು. ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಆ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಈ ಘಟನೆಯ ಸಂಬಂಧ ಏನೇನು ಅಪಾಯ ಆಗಿದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಈ ಘಟನೆಗೆ ಕಾರಣ ಏನಾಯಿತು, ಮತ್ತೆ ಈ ಸಂದರ್ಭದಲ್ಲಿ ಯಾರಿಗಾದರೂ ಪ್ರಾಣಾಪಾಯ ಅಥವಾ ಏನಾದರೂ ತೊಂದರೆ ಸಂಭವಿಸಿದೆಯಾ? ಸುಕನ್ಯಾ, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಆದರೆ ಇವತ್ತು ಬೆಳಗ್ಗೆ ನಡೆದಂತಹ ಈ ಅಪಘಾತ ಸಾಕಷ್ಟು ಒಂದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು ಅಂತಾನೆ ಹೇಳ್ಬೋದು. ಸಂಪೂರ್ಣವಾಗಿ ಕಾರ್ ಯಾವ ರೀತಿಯಲ್ಲಿ ಸುಟ್ಟು ಕರಕಲಾಗಿದೆ ಅಂತ ಹೇಳಿ ನೀವು ನೋಡ್ಬೋದು. 9 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು ರಿಂಗ್ ರಸ್ತೆಯಲ್ಲಿ, ಅಂದರೆ ನಾಯಂಡಹಳ್ಳಿ ಬಳಿ ಇರುವಂತಹ ರಿಂಗ್ ರಸ್ತೆಯಲ್ಲಿ. ಏನು ಬಸ್, ಬಿಎಂಟಿಸಿ ಬಸ್ ಎಂದಿನಂತೆ ಪ್ಯಾಸೆಂಜರ್ಗಳನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ವೇಗವಾಗಿ ಹಿಂಬದಿಯಿಂದ ಬಂದಂತಹ I-20 ಕಾರ್ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಂತ ಸಂದರ್ಭದಲ್ಲಿ ಸ್ಪಾರ್ಕ್ ಆಗುತ್ತೆ ಬೆಂಕಿ. ಅದಾದ ಬಳಿಕವಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಆ ಬೆಂಕಿ ಕಾಣಿಸ್ಕೊಂಡಂತಹ ಬಳಿಕವಾಗಿ ಏನು ಹಿಂಬದಿಯಲ್ಲಿ ಆ ಬೆಂಕಿಯ ತೀವ್ರತೆ ಹೆಚ್ಚಾಗುತ್ತೆ. ಕೂಡದೇ ಪ್ರಯಾಣಿಕರು ಎಲ್ಲ ಇಳಿಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ನೀವು ನೋಡಬಹುದು ಬಸ್ ಒಳಗಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ. ಸಾಕಷ್ಟು ಬೆಂಕಿಯ ತೀವ್ರತೆ ಹೆಚ್ಚಾಗುತ್ತೆ. ಏನು ಆ ಸಂದರ್ಭದಲ್ಲಿ ಅಂದರೆ ಬಸ್ ನಲ್ಲಿ ಸಾಕಷ್ಟು ಜನ ಪ್ಯಾಸೆಂಜರ್ಸ್ಗಳು ತುಂಬಿರ್ತಾರೆ, ನಿಂತ್ಕೊಂಡಿರ್ತಾರೆ. ಆದರೆ ಈ ರೀತಿಯಾದಂಥ ಒಂದು ಬೆಂಕಿ ಅವಘಡ ಆಗ್ತಿದ್ದಂಗೆ ಎಲ್ಲರೂ ಕೂಡ ಬಸ್ನಿಂದ ಹೊರಗಿಳಿಯುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಆ ರಸ್ತೆಯಲ್ಲಿ ಕೊಂಚ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಒಂದು ಮಾಹಿತಿ ನೀಡುವಂಥ ಕೆಲಸವನ್ನು ಸ್ಥಳೀಯರು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ಸ್ಥಳಕ್ಕೆ ಬರುವಂಥ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಂತ ಒಂದು ಕೆಲಸದಲ್ಲಿ ಕೂಡ ಯಶಸ್ವಿ ಆಗ್ತಾರೆ. ನೀವು ನೋಡ್ಬೋದು ಯಾವ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿದೆ ಅಂತೇಳಿ. ನಿಜಕ್ಕೂ ಕೂಡ ಪ್ಯಾಸೆಂಜರ್ಸ್ಗೆ ಕೂಡ ಒಂದಷ್ಟು ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು. ನೋಡ ನೋಡುತ್ತಿದ್ದಂತೆ ಬೆಂಕಿಯ ತೀವ್ರತೆ ಹೆಚ್ಚಾಗಿ ಬಸ್ನ ಕಿಟಕಿ ಗಾಜುಗಳು ಕೂಡ ಪುಡಿ ಪುಡಿ ಆಗಿರುವಂಥದ್ದು, ಜೊತೆಗೆ ಕೆಲವೊಂದು ವಸ್ತುಗಳು ಕೂಡ ಈಗಾಗಲೇ ಯಾವ ರೀತಿಯಲ್ಲಿ ಸೀಟ್ ಆಗಿರ್ಬೋದು ಸುಟ್ಟು ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂಥದ್ದು, ಇನ್ನು ಆ್ಯಶಸ್ ಆಗಿರುವಂಥದ್ದು, ಜೊತೆಗೆ ಅದರ ಪೌಡರ್ಗಳು ಕೂಡ ಬಂದಿರುವಂಥದ್ದು, ಇನ್ನು ವೇಗವಾಗಿ ಬಂದು ಡಿಕ್ಕಿ ಹೊಡೆದಂತಹ ಆ ಕಾರ್ನ ಸ್ಥಿತಿ ಗಮನಿಸೋದಾದ್ರೂ ಕೂಡ ಸಂಪೂರ್ಣವಾಗಿ ಆ ಕಾರ್ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಘಟನೆ ಏನಿದೆ, ಬೆಳಗ್ಗೆ 9 ಗಂಟೆಗೆ ನಡೆದಂತಹ ಘಟನೆ ಸಾಕಷ್ಟು ಜನರಿಗೆ ಆತಂಕವನ್ನ ಸೃಷ್ಟಿಸಿತ್ತು. ಇನ್ನು ವೇಗವಾಗಿ ಬಂದು ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಆ ಕಾರ್ ಚಾಲಕ ಏನಿದ್ದಾನೆ ಆತನಿಗೆ ಕೊಂಚ ಮೂಗಿನ ಬಳಿ ಗಾಯ ಆಗಿದೆ. ಹೊರತುಪಡಿಸಿದ್ರೆ ಇನ್ಯಾವುದೇ ಪ್ಯಾಸೆಂಜರ್ಸ್ಗೆ ಪ್ರಾಣಾಪಾಯ ಆಗಿಲ್ಲ, ಯಾವುದೇ ರೀತಿಯಾದಂತಹ ಹಾನಿ ಕೂಡ ಅಂದ್ರೆ ಯಾವುದೇ ವ್ಯಕ್ತಿಗಳಿಗೂ ಕೂಡ ಗಾಯ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಬಂದಿರುವಂಥದ್ದು. ಈಗ ಸದ್ಯಕ್ಕೆ ಈ ಘಟನೆಯ ಸಂಬಂಧವಾಗಿ ಬ್ಯಾಟರಾಯನ್ಪುರ ಸಂಚಾರಿ ಪೊಲೀಸರು ಬಂದಿದ್ದಾರೆ, ಜೊತೆಗೆ ಪರಿಶೀಲನೆ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದ ಜಗದೀಶ್. ಸೊ ಗಮನಿಸ್ತಾ ಇದ್ದೀವಿ, ಈ ದೃಶ್ಯದಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿತಾ ಇರುವಂತಹ ದೃಶ್ಯ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಇನ್ನು ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಬೆಂಕಿ ನಂದಿಸುವಂತಹ ಕೆಲಸಕ್ಕೆ
ಮುಂದಾದ್ರೂ ಯಾವುದೇ ಅಪಾಯ ಬೇರೆ ಸಂಭವಿಸಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರಂತೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋದ ಸ್ಥಿತಿಯಲ್ಲಿದೆ. ನಾವು ಆ ದೃಶ್ಯವನ್ನು ನೋಡಬಹುದು. ಕಾರು ಯಾವ ರೀತಿ ಸುಟ್ಟು ಹೋಗಿದೆ, ಬೆಂಕಿಗೆ ಆಹುತಿಯಾಗಿದೆ ಅಂತ. ಇಷ್ಟಕ್ಕೂ ಕಾರಣ ಆಗಿರೋದೇನೆಂದರೆ ವೇಗವಾಗಿ ಬಿಎಂಟಿಸಿ ಬಸ್ಗೆ ಕಾರು ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿರೋದು. ನಾಯಂಡಹಳ್ಳಿಯ ರಿಂಗ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷಣಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣ ಇತ್ತು. ಬೆಂಕಿ ಹೊತ್ತಿ ಉರಿತಾ ಇದೆ, ಏನಾಗ್ತಾ ಇದೆ, ಯಾರಿಗೇನಾದ್ರು ತೊಂದರೆ ಆಯ್ತಾ ಅಂತ ಆತಂಕದಲ್ಲಿ ಅಲ್ಲಿ ಸ್ಥಳೀಯರು ಕೂಡ ಅಲ್ಲಲ್ಲಿ ನಿಂತ್ಕೊಂಡು ನೋಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಇನ್ನೊಂದಷ್ಟು ಜನ ಹೆದರ್ಕೊಂಡೇ ಅಲ್ಲಿ ಆ ಭಾಗದಲ್ಲಿ ಪ್ರಯಾಣ ಮಾಡಬೇಕಾಯಿತು. ತಕ್ಷಣ ಕ್ಷಣಕಾಲ ಆತಂಕದ ಪರಿಸ್ಥಿತಿಯೊಂದು ಇತ್ತು. ಈಗ ಸುಟ್ಟು ಕರಕಲಾದ ಕಾರಿನ ದೃಶ್ಯ ಒಂದು ಕಡೆಗೆ, ಹೊತ್ತಿ ಉರಿತಾ ಇದ್ದಂತಹ ಕಾರಿನ ದೃಶ್ಯ ಮತ್ತೊಂದು ಕಡೆಗೆ.